ಸುದ್ದಿಗಳೇ ನಮಸ್ಕಾರ ನಮಸ್ಕಾರ ನೀವು ಹೇಳೋಕೊಟ್ಟಿರುವಂಥ ವಿಷಯ ಏನಂದ್ರೆ ನೀರಿನ ಬಗ್ಗೆ ನೀರಿರ್ಬೋದು ನಮ್ಮ ನೆಲದಲ್ಲಿ ಬೆಳೆಯುವಂಥ ಬೆಳವಣಿಗೆಗಳಿರ್ಬೋದು ನೀವು ಹೇಳಕೊಟ್ಟಿರುವಂಥ ಒಂದು ಸತ್ಯದ ವಿಷಯ ಅದು ಯಾವ ರೀತಿ ಏನಕ್ಕೆ ಮಾಡ್ತಿದ್ದೀವಿ ನಾವೆಲ್ಲ ಏನಕ್ಕೆ ಒಂದಾಗಬೇಕು ನಾವ ಎಲ್ರಿಗೂ ಏನಕ್ಕೆ ಹೇಳಬೇಕು ಅನ್ನೋ ಒಂದು ಸಂದೇಶ ನಿಮ್ಮ ಮೂಲಕ ಚಿಕ್ಕದಾಗಿ ಮನುಷ್ಯನ ಜೀವನ ಅನ್ನೋದು ಒಂದು ಸಪ್ರೇಟ್ ಆಗಿ ನಡಿಲಿಲ್ಲ ಈಗ ನೀವು ಇದ್ದೀರಾ ನಿಮ್ಮ ಪಕ್ಕದಲ್ಲಿರೋ ಅರ್ಧಂಗಿ ಅವಳು ಸಂತೋಷವಾಗಿದ್ದರೆ ತಾನೇ ನಿಮ್ಮ ಜೀವನ ಅದು ಅಲ್ಲಿ ಮತ್ತು ಇಲ್ಲ ನಿಮ್ಮ ನೇಬರ್ಹುಡ್ಡಲ್ಲಿ ಇದ್ದಾರೆ ನಿಮ್ಮ ಬೀದಿಯಲ್ಲಿದ್ದಾರೆ ಜನ ಹತ್ತು ಜನ ಅವರು ನೆಮ್ಮದಿಯಾಗಿ ಸಂತೋಷವಾಗಿದ್ದರೆ ತಾನೇ ನೀವು ನಿಮ್ಮ ಮಕ್ಕಳು ನೆಮ್ಮದಿಯಾಗಿ ಹೊರಗಡೆ ಬರ್ಬೋದು ಅದೇ ನಿಮ್ಮ ಊರಲ್ಲೂ ಅದೇ ನಿಜಧಾನಿ ನಮ್ಮ ಸ್ಟೇಟಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಬುಲ್ ದ ಪ್ರಪಂಚದಲ್ಲಿ ಅದೇ ಜ ವಾಸ್ತವಧಾನೆ ನಾವು ಈ ಜೀವ ಚೆನ್ನಾಗಿ ಬಾಳಬೇಕು ಅಂದರೆ ಎಲ್ಲ ಜೀವಿಗಳು ಚೆನ್ನಾಗಿದ್ರೇ ಇದು ಚೆನ್ನಾಗಿರ್ಬೋದು ಇಲ್ಲಾಂದರೆ ಆಗಲ್ಲ ಇದು ಬರೀ ಮನುಷ್ಯನ ಜೀವನ ಮಾತ್ರ ಅಲ್ಲ ಇದು ನಮಗೆ ಭಾಳ ಜನಕ್ಕೆ ಇದು ಗೊತ್ತಾಗಲಿಲ್ಲ ಹುಳು ಕೀಟ ಪಕ್ಷಿ ಪ್ರಾಣಿ ಮರ ಎಲ್ಲ ಚೆನ್ನಾಗಿದ್ರೇ ನಾವು ಚೆನ್ನಾಗಿರ್ಬೋದು ಇರಬೇಕಾದ್ರೆ ಯಾವುದೇ ಒಂದು ಒಳ್ಳೆಯದು ಅಂದರೆ ಎಲ್ಲರಿಗೂ ಸೇರೋ ಥರ ಮಾಡಿದ್ರೆ ತಾನೇ ಇದು ಇದು ಸುಖವಾಗಿರ್ಬೋದು ನಾನು ಎಲ್ಲೋ ಹೋಗಿ ಬೆಟ್ಟದಲ್ಲಿ ಕೂತ್ಕೊಂಡು ಕಣ್ಣು ಮುಡ್ಕೋ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ನಾನು ಚೆನ್ನಾಗೇ ಇದ್ದೀನಿ ಆದರೆ ಈ ಸಮಾಜದಲ್ಲಿದ್ದು ಚೆನ್ನಾಗಿರಬೇಕು ಅಂದರೆ ಎಲ್ಲರೂ ಚೆನ್ನಾಗಿದ್ರೆ ತಾನೇ ನಾವು ಚೆನ್ನಾಗಿರ್ಬೋದು ಇಲ್ಲದರೆ ಹೇಗೆ ಎಲ್ಲರೂ ಸಂತೋಷವಾಗಿ ಒಂದು ಸಮೃದ್ಧಿಯಾಗಿಲ್ಲ ಅಂದರೆ ಸಿನಿಮಾ ನೋಡೋರು ಯಾರಿದ್ದಾರೆ ಆಧ್ಯಾತ್ಮಿಕ ಬಂದು ಕೇ ಕೇಳೋರು ಯಾರಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಇಲ್ವ ಅದಕ್ಕೂ ಯಾರು ಇಲ್ವಲ್ಲ ಅದಕ್ಕೂ ಒಂದು ಬೇಕು ತಾನೇ ಸಮಾಜದಲ್ಲಿ ಏನೋ ಒಂದು ಬ್ಯಾಲೆನ್ಸ್ ಬೇಕು ಇಲ್ಲದ್ರೆ ಅದಕ್ಕೂ ಇಲ್ಲ ಇದಕ್ಕೂ ಇಲ್ಲ ನಮ್ಮ ದೇಶ ಮುಂದೆ ತೊಗೊಂಡು ಹೋಗಬೇಕು ಅಂತ ಏನೇನೋ ಕೆಲಸ ನಡೀತಾ ಇದೆ ವಿಜ್ಞಾನ ಇದೆ ಟೆಕ್ನಾಲಜಿ ಇದೆ ಬಿಸ್ನೆಸ್ ಇದೆ ಇಂಡಸ್ಟ್ರಿ ಇದೆ ಭಾಳಷ್ಟು ಕೆಲಸ ನಡೀತಾ ಇದೆ ಈಗ ನೋಡಿ ಇನ್ನು ಎರಡು ದಿವಸದಲ್ಲಿ ನಾವು ಹೋಗ್ತಾ ಇದ್ದೀವಿ ಚಂದ್ರಯಾನ ಎಲ್ಲ ದೊಡ್ಡ ದೊಡ್ಡ ಕೆಲಸ ನಡೀತಾ ಇದೆ ಆದರೆ ಒಂದು ಏನಾಗ್ತಾಯಿದೆ ಅಂದರೆ ಈ ಕೆಲಸದಲ್ಲಿ ನಾವು ಗಮನ ಕೊಡದೆ ನಾವು ಏನು ಮಾಡಿದ್ದೀವಿ ಅಂದರೆ ನಮ್ಮ ಮಣ್ಣು ನೀರು ಇಲ್ಲದೆ ಹೋಗ್ತಾಯಿದೆ ಈಗಾಗಲೇ ನೀವು ಚೆನ್ನೈ ಬಗ್ಗೆ ಮಾತ್ ಮಾತ್ರ ಕೇಳಿ ಕೇಳಿದ್ದೀರ ಇದೇನಂದರೆ ನೀವು ಸಿನಿಮಾದಲ್ಲಿ ಕೂಡ ಈ ಥರ ತೋರಿಸಿರ್ಬೋದು ಯಾವುದೋ ಒಂದು ಸಿನಿಮಾದಲ್ಲಿ ಇರುತ್ತೆ ಎಲ್ಲ ಸಿನಿಮಾದಲ್ಲಿ ಇರ ಇದೆ ಇದು ಏನಂದರೆ ಹೆಂಗಸರು ತಲೆ ಮೇಲೆ ಒಂದು ಬಿಂದಿಗೆ ಇಟ್ಕೊಂಡು ನೀರು ತೊಗೊಂಡು ಹೋಗ್ತಾ ಇದ್ದಾರೆ ಮನೆಗೆ ಆವಾಗ ನೀವು ಅಲ್ಲಿ ಹೋಗಿ ಅಯ್ಯೋ ರೊಮ್ಯಾನ್ಸ್ ಮಾಡ್ಬೋದು ಅವ್ರನ್ನ ಏನೇನೋ ಮಾಡ್ಬೋದು ಹಾಡು ಹೇಳ್ಬೋದು ಎಲ್ಲ ಹೇಳ್ಬೋದು ಯಾಕಂದರೆ ಸಿನಿಮಾದಲ್ಲಿ ಖಾಲಿ ಬಿಂದಿಗೆ ಆದರೆ ಹಳ್ಳಿಯಲ್ಲಿ ತುಂಬಿದ ಬಿಂದಿಗೆ ಹದಿನೈದು ಕೆ ಜಿ ತಲೆ ಮೇಲೆ ಕೂತ್ಕೊಂಡಿದೆ ಅವಳಿಗೆ ಹಾಡು ಬರೋಲ್ಲ ರೊಮ್ಯಾನ್ಸು ಬರಲ್ಲ ಏನೂ ಬರಲ್ಲ ನಿಜ ತಾನೆ ಸೊ ಇದು ನಾವು ಸಾಮಾನ್ಯ ಅಂತ ತಿಳ್ಕೊಂಬಿಟ್ವಿ ನಾವು ಅವಳು ಯಾಕೆ ಡೈಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತಲೆ ಮೇಲೆ ಬಿಂದಿಗೆ ಇಟ್ಕೊಂಡು ಹೋಗ್ತಾ ಇದ್ದಾಳೆ ಯಾಕೆ ಅವಳ ಮನೇಲಿ ನೀರು ಬರಲಿಲ್ಲ ಯಾರು ಯೋಚನೆ ಬರಲಿಲ್ಲ ಇದು ಚೆನ್ನಾಗೇ ಇದೆ ಅಂತ ತಿಳ್ಕೊಂಡ್ರು ಯಾವಾಗ ನಗರಗಳಲ್ಲಿ ನೀರಿಲ್ಲದೆ ಆಗುತ್ತೋ ಈಗ ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಹಳ್ಳಿಗಳಲ್ಲಿ ಪ್ರ ಈ ಈ ಒಂದು ಪ್ರಾಬ್ಲಮ್ ಯಾವಾಗಲೂ ಇದೆ ಯಾವಾಗಲೂ ಇದೆ ಆದರೆ ನಮಗೆ ಹಳ್ಳಿ ಜನಕ್ಕೆ ಬಂದ ಕಷ್ಟ ಈ ಕಷ್ಟ ಅಂತ ನಮಗೆ ಬರಲಿಲ್ಲ ಯಾರಿಗೂ ಈಗ ನಗರಗಳಲ್ಲಿ ನೀರು ನಿಂತೋಯ್ತು ಅಂದರೆ ಈಗ ಎಲ್ಲರೂ ಒಂದೇ ಗಲಾಟೆ ಮಾಡ್ತಾಯಿದ್ರು ಇವು ಚೆನ್ನೈಯಲ್ಲಿ ನೀರಿಲ್ಲ ಬ್ಯಾಂಗ್ಳೂರಲ್ಲಿ ನೀರಿಲ್ಲ ಎಲ್ಲೋ ಇಲ್ಲ ನೀರು ಎಲ್ಲೋ ಕೆಲವು ಕಡೆ ಬಿಟ್ಬಿಟ್ಟರು ಎಲ್ಲ ಕಡೆ ಇದೇ ಪ್ರಾಬ್ಲಮ್ ಯಾಕೆ ಈ ಥರ ಆಗೋಯ್ತು ಇಷ್ಟು ಸಮೃದ್ಧಿಯಾಗಿದ್ದ ಈ ದೇಶ ಯಾಕೆ ಹೀಗಾಗಿದೆ ಮುಖ್ಯವಾಗಿ ಇದು ಒಂದು ಟ್ರಾಪಿಕಲ್ ಜೋಗ್ರಫಿ ಇದು ಇದರಲ್ಲಿ ಇದರಲ್ಲಿ ಮುಖ್ಯವಾದ ವಿಷಯ ಏನ ಅಂಶ ಏನಂದರೆ ಈ ಟೆಂಪ್ರೇಟ್ ಕ್ಲೈಮೇಟ್ಸ್ ಅಂದಿದೆ ಇವಾಗ ಯೂರೋಪು ನಾರ್ತ್ ಅಮೇರಿಕಾ ಇಂದ ಈ ಥರ ಎಲ್ಲ ಇದೆ ಅವ್ರಿಗೆಲ್ಲ ನೀರೆಲ್ಲಿಂದ ಬರುತ್ತೆ ಅಂದರೆ ಅವ್ರಿಗೆ ಸ್ನೋ ಬೀಳುತ್ತೆ ಬೆಟ್ಟಗಳಲ್ಲಿ ಐಸ್ ಗಟ್ಟಿ ಇದೆ ಸ್ವಲ್ಪ ಬಿಸಿಲು ಬಿದ್ದರೆ ಅದು ಕರಗಿ ನದಿಗಳಾಗಿ ಓಡುತ್ತೆ ಈಗ ನಮಗೂ ಹಿಮಾಲಯದಲ್ಲಿ ಆ ಥರ ಓಡುತ್ತೆ ಅದು ಭಾಳ ಕಮ್ಮಿ ನಮ್ಮ ದೇಶದಲ್ಲಿ ನಮಗೆ ಇಲ್ಲಿ ಕರ್ನಾಟಕದಲ್ಲೋ ತಮಿಳುನಾಡಲ್ಲೋ ಇಲ್ಲ ಇಲ್ಲೆಲ್ಲೂ ನಮಗೆ ಸ್ನೋ ಎಲ್ಲೂ ಬೀಳಲಿಲ್ಲ ಒಂದೇ ಒಂದೇ ಮಳೆ ಎಷ್ಟು ದಿವಸ ಮಳೆ ಬರುತ್ತೆ ನೀವು ಹೇಳಿ ನಿಮ್ಮ ಬೆಂಗಳೂರಲ್ಲಾದರೂ ನಿಮ್ಮ ಮೈಸೂರಲ್ಲಿ ನಿಮ್ಮ ಹಳ್ಳಿಯಲ್ಲಿ ಎಷ್ಟು ದಿವಸ ವರ್ಷದಲ್ಲಿ ಮಳೆ ಬರುತ್ತೆ ಒಂದು ನಲವತ್ತೈದು ಐವತ್ತು ದಿವಸ ಚೆನ್ನಾಗಿ ಬಂದರೆ ಐವತ್ತು ದಿವಸ ಐವತ್ತು ದಿವಸ ಬಿದ್ದ ಮಳೆ ಮುನ್ನೂರ ಅರವತ್ತು ದಿವಸ ನಮ್ಮ ಕೈಯಲ್ಲಿ ಇರಬೇಕು ಅಂದರೆ ನಮ್ಮ ಉಪಯೋಗಕ್ಕೆ ಇರಬೇಕು ಅಂದರೆ ಏನು ಮಾಡಬೇಕು ಅಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕು ತಾನೆ ಒಂದೇ ಒಂದು ಯಾಕೆ ನಮ್ಮ ನದಿಗಳು ವರ್ಷ ಪೂರ್ತಿ ಓಡ್ತಾ ಇತ್ತು ಅಂದರೆ ಸಾಕಷ್ಟು ಗಿಡ ಮರಗಳಿತ್ತು ಬಿದ್ದ ಮಳೆ ಮಣ್ಣಲ್ಲಿ ಇದ್ದು ಮೆದುವಾಗಿ ನದಿಗೆ ಬರುತ್ತೆ ಈಗ ನದಿ ಓಡುತ್ತೆ ಈಗೇನಾಯಿತು ಕಾವೇರಿ ಬೇಸಿನಲ್ಲಿ ಎಂಬತ್ತೇಳು ಪರ್ಸೆಂಟು ಮರಗಳು ತೆಗೆದಾಯಿತು ಐವತ್ತು ವರ್ಷದಲ್ಲಿ ಈಗ ನೋಡಿ ನಾನು ಐವತ್ತು ವರ್ಷದಿಂದ ನಾನು ನೋಡಿದ ಕಾವೇರಿ ಈಗ ನೋಡಿದ್ರೆ ಸೈಂಟಿಸ್ಟ್ ಎಲ್ಲ ಹೇಳ್ತಾರೆ ನಲವತ್ತಾರು ಪರ್ಸೆಂಟ್ ಕಮ್ಮಿ ಆಗಿದೆ ಅಂತ ನನ್ನ ಕಣ್ಣಲ್ಲಿ ಅಲ್ಲೊಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಪರ್ಸೆಂಟೇ ಇದೆ ಅದಕ್ಕೆ ಮೇಲೆ ಇಲ್ಲ ಅವ್ರು ಯಾಕೆ ನಲವತ್ತಾರು ಹೇಳ್ತಾರೆ ಅಂದರೆ ಅವರು ಮಾನ್ಸೂನ್ ಟೈಮಲ್ಲಿ ಓಡೋದು ವಾಟರ್ ವಾಲ್ಯೂಮ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರೆ ನೀವು ಆ ಥರ ನೋಡಬೇಡಿ ಆ ಸೆಪ್ಟೆಂಬರ್ ಅಕ್ಟೋಬರ್ ಮಾ ತಿಂಗಳಲ್ಲಿ ಹೋಗಿ ನೋಡಿ ಆವಾಗ ಹೇಗಿತ್ತು ಇವಾಗ ಹೇಗಿದೆ ನೋಡಿದ್ರೆ ಮೂವತ್ತು ಪರ್ಸೆಂಟ್ ಮೇಲಿಲ್ಲ ಅದು ಎಪ್ಪತ್ತು ಪರ್ಸೆಂಟ್ ಹೋಗಿದೆ ಇದು ಯಾರಿಗೂ ಕಣ್ಣಿಗೆ ಬೀಳಲ್ವ ನನಗೆ ಗೊತ್ತಿಲ್ಲ ನನ್ನ ಕಣ್ಣಿಗೆ ಬೀಳುತ್ತೆ ಏನೋ ಒಂದು ಮಾಡಬೇಕು ಅಂತ ಇದು ಭಾಳ ವರ್ಷದಿಂದ ಮಾಡ್ತಾ ಇದ್ದೀವಿ ಆದರೆ ಈಗ ಇದು ನಾವು ಹೋಗ್ತಾ ಇರೋ ಸ್ಪೀಡಲ್ಲಿ ಹೋದರೆ ಇದು ಆಗೋಲ್ಲ ಇದು ಭಾಳ ವೇಗವಾಗಿ ಹೋದ್ರೇ ಇದಕ್ಕೂ ತಿ ಇದು ಸಲ್ಯೂಷನ್ ಇಲ್ಲ ಅಂದರೆ ನೆಕ್ಸ್ಟ್ ಜನರೇಷನ್ಗೆ ನಮ್ಮ ಮಕ್ಕಳಿಗೆ ಇಲ್ಲಿ ಏನು ತಿನ್ಲಿಕ್ಕಿರಲ್ಲ ಕುಡಿಲಿಕ್ಕಿರಲ್ಲ ಇದು ನಾನು ಎಕ್ಸೈಜರೇಟ್ ಮಾಡಿ ನಿಮಗೆ ಹೇಳಲಿಲ್ಲ ಈಗ ಬ್ಯಾಂಗ್ ಬ್ಯಾಂಗ್ಳೂರಲ್ಲೇ ನನ್ನ ಅನುಭವ ಹೇಳ್ತೀನಿ ನಾನು ಒಂದು ಟೈಮಲ್ಲಿ ಬಿಲ್ಡಿಂಗ್ ಕಾಂಟ್ರಾಕ್ಟ್ಸ್ ಇದ್ದೆ ಇಲ್ಲಿ ಮೆಜೆಸ್ಟಿಕಲ್ಲಿ ಬಂದು ಯಾವುದೋ ಒಂದು ಕಾಂಟ್ರಾಕ್ಟ್ ನಮಗೆ ನಾವು ಕಾಲಮ್ಸ್ ಹಾಕಬೇಕು ನಾನು ಹೇಳ್ತಾ ಇರೋದು ಸುಮಾರು ಮೂವತ್ತ ನಲವತ್ತು ವರ್ಷದ ಮೇಲೆ ಸುಮ್ಮನೆ ಒಂದು ಐದು ಅಡಿ ಒಂದು ಹಳ್ಳ ತೆಗೆದ್ರೆ ನೀರು ತುಂಬಿಕೊಂಡ್ಬಿಡುತ್ತೆ ಒಂದೊಂದು ಕಾಲಮ್ಗೂ ಟೆನ್ ಎಚ್ ಪಿ ಮೋಟ್ರ್ ಹಾಕಿ ಹೊಡಿತಾ ಇದ್ರೆ ಮೂರು ದಿವಸ ನಾಲ್ಕು ದಿವಸ ಆದರೂ ಕಾಂಕ್ರೀಟ್ ಹಾಕಲಿಕ್ಕೆ ಆಗಲಿಲ್ಲ ನಮಗೆ ಅಷ್ಟು ನೀರು ಈಗ ನೀವು ಇನ್ನೂರು ಅಡಿ ಹೋದರೂ ನಿಮಗೆ ನೀರು ಬರ್ತಾ ಬರ್ತಾಯಿಲ್ಲ ಸುಮಾರು ಮೂರು ನದಿಗಳು ಓಡ್ತಾಯಿತ್ತು ಬ್ಯಾಂಗ್ಳೂರು ಸಿಟಿಯಲ್ಲಿ ಒಂದು ಸಾವಿರಕ್ಕೂ ಮೇಲೆ ಲೇಕ್ಸ್ ಪಾಯಿಂಟ್ಸ್ ಇತ್ತು ಈಗ ಎಂಬತ್ತಿದೆ ಆ ಎಂಬತ್ತರಲ್ಲಿ ಹದಿನೇಳರಲ್ಲಿ ಮಟ್ ಮಾತ್ರ ನೀರಿದೆ ಮಿತ್ತದಲ್ಲಿ ಮಿಕ್ ಮಿತ್ತ ಈ ಲೇಕ್ಸ್ ಎಲ್ಲ ಬರೋ ಶೂಯೇಜ್ ವಾಟ್ರು ಎಲ್ಲರೂ ಹೇಳ್ತಾರೆ ಓ ಪೊಲ್ಯೂಷನ್ ಮಾಡಿಬಿಟ್ರಿ ಪೊಲ್ಯೂಷನ್ ಮಾಡಿಟ್ರಿ ಆ ಪೊಲ್ಯೂಷನ್ ವಾಟ್ರ್ ತೆಗೆದುಬಿಟ್ರಿ ಅಂದರೆ ನೀವು ಅಲ್ಲಿ ಏನೂ ಇರೋಲ್ಲ ಎಲ್ಲ ಬತ್ತೋಯ್ತು ಅದು ಎಲ್ಲ ಈಗ ಜೀವನ ಏನು ಏನು ಕಟ್ಟೆ ಅದು ಇವಾಗ ಇವಾಗ ನೀವು ಬಸ್ ಸ್ಟ್ಯಾಂಡ್ ಹಾಕಿದ್ರಲ್ಲ ಏನದು ಸುಭಾಷ್ ನಗರ್ಸ್ ವಾಟ್ ಇಸ್ ದಟ್ ಕಾಲ್ಡ್ ಇಟ್ಸ್ ಕಾಲ್ಡ್ ಸಮ್ ಕರೆ ಓಕೆ ನಾವು ಕರೆ ಮೈಸೂರು ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಮೈಸೂರಲ್ಲಿ ಎಕ್ಸಿಬಿಷನ್ ಗ್ರೌಂಡ್ ಇದೆ ಎಲ್ಲ ಕೆರೆ ತಾನೆ ಕೆರೆಯಲ್ಲಿ ನೀವು ಎಕ್ಸಿಬಿಷನ್ ಮಾಡ್ಕೊಳ್ಳಿ ನೀರೆಲ್ಲೋಯ್ತು ಅಂತ ಕೇಳ್ಬೇಕು ತಾನೆ ಇಲ್ಲ ಅದಕ್ಕೇನು ಒಂದು ಹೆಸರು ಇದೆ ನನಗೂ ಮಾಡ್ತಾ ಇರ್ತದೆ ಜೀವನ್ ಕಟ್ಟೆ ಅದು ರೈಲ್ವೆ ಸ್ಟೇಷನ್ ಹತ್ರ ಇರೋದು ಜೀವನ್ ರಾಯಣಕಟ್ಟೆ ಇದು ಏನು ಇದೆಲ್ಲ ಕೆರೆ ಕೆರೆಯಲ್ಲಿ ನಾವು ಈಗ ಆಟ ಆಡ್ತಾ ಇದ್ದೀವಿ ಕೆರೆಯಲ್ಲಿ ನಾವು ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ ಕೆರೆಯಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಭಾಳ ಸಂತೋಷ ಪಡಬೇಕು ನಾವು ನೀರೆಲ್ಲ ಹೋಗ್ತಾ ಇದೆ ಈಗ ಎಲ್ಲ ಹೋಗಿ ಎಲ್ಲ ಕುಡಿದು ಇದು ಸುತ್ತ ಇರೋದೆಲ್ಲ ಕುಡಿದ್ಬಿಟ್ಟು ಈಗ ಯಾಕೆ ನೀರಿಲ್ಲ ಅಂತ ಈಗ ಪ್ರಶ್ನೆ ಬರ್ತಾಯಿದೆ ನಮಗೆ ಇದಕ್ಕೂ ಒಂದೇ ಒಂದು ತೀರ್ವು ಮತ್ತೆ ನಮ್ಮ ದೇಶದಲ್ಲಿ ಒಂದು ಮೂರಲ್ಲಿ ಒಂದು ಭಾಗ ಆದರೂ ಮರಗಳು ಗಿಡಗಳು ಇರಬೇಕು ಇದಕ್ಕೇನು ಕಾಡೇ ಮಾಡ್ಬೋದಾ ಕಾಡು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗಿರ್ಗ ಇರೋ ಪಾಪ್ಯುಲೇಷನ್ಗೆ ವ್ಯವಸಾಯ ಮಾಡಬೇಕು ಆ್ಯಗ್ರೋ ಫಾರೆಸ್ಟ್ರಿ ಅಂತ ಒಂದಿದೆ ಒಂದು ವಿಜ್ಞಾನ ಇದೆ ಇದು ನಾವು ತಮಿಳುನಾಡಿನಲ್ಲಿ ಸುಮಾರು ಎಪ್ಪತ್ತು ಸಾವಿರ ರೈತರಿಗೆ ಮಾಡಿದ್ದೀವಿ ಇದರಲ್ಲಿ ಏನು ಮುಖ್ಯವಾದಂದರೆ ಒಂದು ಐದು ವರ್ಷದಲ್ಲಿ ಐದರ ಐದು ಐದರಿಂದ ಏಳು ವರ್ಷದಲ್ಲಿ ತ್ರೀ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಪರ್ಸೆಂಟ್ ಇನ್ಕ್ರೀಸ್ ಇನ್ ಇನ್ಕಮ್ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಈಗ ಒಂದು ಹದಿನೈದು ವರ್ಷದಲ್ಲಿ ಸುಮಾರು ಮೂರು ಲಕ್ಷ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನೀವು ಹೇಳಿ ನಮ್ಮ ದೇಶ ಮೂರು ಮೂರು ಯುದ್ಧ ನಡೀತು ಪಾಕಿಸ್ತಾನದ ಜೊತೆ ಮೂರು ಒಂದು ಚೀ ಚೈನಾ ದೇ ದೇಶದ ಜೊತೆ ಒಂದು ಯುದ್ಧ ಈ ನಾಲ್ಕು ಯುದ್ಧದಲ್ಲಿ ಎಷ್ಟು ಜನ ಸತ್ರು ಅಂತ ನೋಡಿ ಎರಡು ಕಡೆ ನೋಡಿದ್ರೆ ಮೂರು ಲಕ್ಷ ಇಲ್ಲ ಮೂರು ಲಕ್ಷ ಜನ ಸಾಯ ಡೆತ್ ಆಗಲಿಲ್ಲ ಈವನ್ ಇನ್ ಫೋರ್ ವಾರ್ಸ್ ಆದರೆ ನಮ್ಮ ರೈತರು ಮೂರು ಲಕ್ಷ ಜನ ಹತ್ತು ವರ್ಷದಲ್ಲಿ ಹತ್ತು ಹದಿನೈದು ವರ್ಷದಲ್ಲಿ ಇಷ್ಟು ನಡೆದಿದೆ ಇದೇನೋ ಕ್ರಿಕೆಟ್ ಸ್ಕೋರ್ ಥರ ನೋಡ್ತಾ ಇದ್ದಾರೆ ಎಲ್ಲರೂ ಇದಕ್ಕೆ ಮುಖ್ಯವಾದ ಕಾರಣ ಎಲ್ಲರೂ ಅಂತಾರೆ ಬ್ಯಾಂಕ್ ಲೋನು ಇನ್ನೊಂದು ಇನ್ನೊಂದು ಅಂತ ಬಟ್ ಮಣ್ಣು ಸಮೃದ್ಧಿಯಾಗಿದ್ದರೆ ನೀರಿದ್ದರೆ ರೈತ ಏನೋ ಒಂದು ಮಾಡ್ತಾ ಇದ್ದ ಹೇಗೋ ಒಂದು ಅದರಲ್ಲಿ ಮಣ್ಣೊಂದು ಸಮೃದ್ಧಿಯಾಗಿದ್ದರೆ ನೀರಿದ್ದರೆ ಅದರಲ್ಲಿ ಚಿನ್ನ ಬೆಳೆದಾಗ ಬೆಳಿಬೋದು ಏನೋ ಒಂದು ಬೆಳಿಬೋದು ಅದಿಲ್ಲದೆ ಹೋಗಿರೋದಕ್ಕೆ ಕಾರಣ ಏನಂದರೆ ಮಣ್ಣು ಸಮೃದ್ಧಿಯಾಗಿರಬೇಕು ಅಂದರೆ ಅದಕ್ಕೆ ಮರದ ಎಲೆ ಬೇಕು ಬೇರೆ ಜ ಜೀವಜಂತುಗಳ ಸಗಣಿ ಇದೆಲ್ಲ ಬೇಕು ಹಾಂ ಮರಗಳು ಹೋಗಿ ಭಾಳ ದಿವಸ ಆಯಿತು ಪ್ರಾಣಿಗಳೆಲ್ಲ ಹೊರದೇಶಕ್ಕೆ ಹೋಗ್ತಾ ಇದೆ ಹೇಗೆ ಅಂತ ಈ ಮಣ್ಣನ್ನು ನೀವು ಕಾಪಾ ಕಾಪಾ ಕಾಪಾಡ್ತೀರ ಮಣ್ಣು ಅಂದರೆ ತಾಯಿ ಅಂತ ನೋಡಿದ್ವಿ ನಾವು ಕಾಲಿಡೋಕೆ ಮುಂಚೆ ಮಣ್ಣು ತಾಯಿ ಅಂತದಾನೆ ನೋಡಿದ್ವಿ ಯಾಕಂದರೆ ಈ ನಮ್ಮ ಜೀವಕ್ಕೆ ನಮ್ಮ ನಾವು ಊಟ ಮಾಡೋ ಊಟಕ್ಕೆ ಕುಡಿಯೋರು ನೀರಿಗೆ ಎಲ್ಲದಕ್ಕೂ ಬೇಸಿಕ್ಕಾಗಿರೋದು ಮಣ್ಣೇ ನಮಗೆ ಬೇರೆ ಯಾವ ವಾಟರ್ ಸೋರ್ಸ್ ಇಲ್ಲ ಮಳೆ ಮಾತ್ರ ಬರೀ ಐವತ್ತು ದಿವಸ ಬರುತ್ತೆ ಇಷ್ಟೇ ಮಾಡಬೇಕು ಐವತ್ತು ದಿವಸ ಬಂದಿದ್ದು ಮಳೆ ಹೇಗೆ ವರ್ಷ ಪೂರ್ತ ನಾವು ಇಟ್ಕೊಳ್ಳೋದು ದಿನಕ್ಕೆ ಮುನ್ನೂರ ಅರವತ್ತೈದು ದಿವ್ಸಕ್ಕೆ ಹೇಗೆ ಇಟ್ಕೊಳ್ಳೋದು ಅಂತ ನೋಡ್ಕೋಬೇಕು ಇದಕ್ಕೆ ಏನು ಮಾಡ್ತಾರೆ ಡ್ಯಾಮಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ತಾರೆ ಡ್ಯಾಮ್ ಕಟ್ಟಿ ಕಟ್ಟಿ ಏನಾಯಿತು ನದಿಯಾಗಿರೋದು ಎಲ್ಲ ಈಗ ಕೆರೆ ಆಗಿದೆ ನದಿಯಾಗಿ ಓಡಿದ್ದ ನೀರು ಈಗ ಕೆರೆ ಆಗಿದೆ ಕೆರೆಗೂ ನದಿಗೂ ಒಂದ ಸಾವಿರಾರು ವರ್ಷಗಳಿಂದ ಓಡಿರೋ ಕಾವೇರಿ ಈಗ ಇನ್ನೊಂದು ಮೂವತ್ತು ನಾಲ್ ನಲ್ವತ್ತು ವರ್ಷದಲ್ಲಿ ಭಾಳ ದುಸ್ಥಿತಿಗೆ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು ಇದರಿಂದ ಈ ಕಾವೇರಿ ಬೇಸಿನಲ್ಲಿ ಮೂರಲೆ ಮೂರಲ್ಲಿ ಒಂದು ಭಾಗ ಈ ಆ್ಯಗ್ರೋ ಫಾರೆಸ್ಟ್ರಿ ಅಂತ ಮಾಡಬೇಕು ಅದು ಮಾತ್ರ ಅಲ್ಲ ನಮ್ಮ ರೈತನಿಗೆ ಇದು ಒಂದು ದೊಡ್ಡ ಒಂದು ಕೊಡುಗೆ ಇದು ಈಗ ಇರೋ ಸ್ಥಿತಿಯಲ್ಲಿ ನೋಡಿದ್ರೆ ನೀವು ಯಾರು ಯಾರು ಯಾರ ಯಾರಾದರೂ ಒಂದು ರೈತನ ಕೇಳಿ ಅವನ ಮಕ್ಕಳು ಈ ವ್ಯವಸಾಯಕ್ಕೆ ಹೋಗಬೇಕು ಅಂತ ಅವನಿಗೆ ಇಂಟೆನ್ಷನ್ ಇದೆಯಾ ಅಂತ ಕೇಳಿ ನೋಡಿ ಇಲ್ಲ ಕೂಡ ಹೀಗಾದ್ರೆ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಈ ತಲೆಮರೆ ಹೋದ್ರೆ ಯಾರು ನಿಮಗೆ ಊಟ ಕೊಡೋರು ಯಾರಿದ್ದಾರೆ ರೈತ ಇಲ್ಲ ಅಂದ್ರೆ ನಿಮ್ಮ ತಂದೆಯವರು ಹಾಡು ಹೇಳಿದ್ದಾರೆ ಕೂಚುಂಬಟ್ಟ ಏನದು ಬಡದೈತಿ ಓದಿ ಓದಿ ಮರುಳಾದ ಕೂಚುಂಬಟ್ಟ ಅವರೇ ಎಂದು ಕೈ ಇಲ್ಲ ಅದಲ್ಲ ಓದಿ ಓದಿ ಮರುಳಾದ ಕೂಚುಂಬಟ್ಟ ನಮ್ಮ ರೈತ ಊಟ ಕೊಟ್ಟ ಸಮಥಿಂಗ್ ಏ ನಿಮಗೆ ಗೊತ್ತಿಲ್ವಾ illa cinema adu, I've heard that. I don't know how I remember just now. I don't know if it's. I think it's your father who sang that song. Odi odi marulada kuchumbatta, odalila namaraita, uta kota, I think it's your father's song. I'm not sure. Yes, Odi odi marulada kuchumbatta, odalila namaraita, uta kota, something like that. <laughs> No, 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 it's in a… some cinema song, I'm sure about that. I don't know, I've never watched those cinemas, but I've heard it. Because uh, whenever we got zeros, we used this song to counter our teachers and parents. <laughs> <laughs> ಮಳೆಯಾದ ಕೆಲವು ಸರಿ ಹೇಳ್ತೀರಿ ಈಗ ಬರೋ ನೀರಲ್ಲಿ ರೋಡ್ ಸೈಡಲ್ಲಿ ಹರ್ಕೊಂಡು ಇದೆ ಅಥವಾ ಜಮೀನುಗಳಲ್ಲಿ ಮಳೆ ಮಳೆ ಎಲ್ಲೂ ಆ ಬರ್ತಿರೋಂಥ ಮಳೆ ನೀರನ್ನು ನಾವು ಸರಿಯಾಗಿ ಕಾಪಾಡ್ಕೊಳ್ಳೋಕಾಗ್ತಿಲ್ಲ ಅಂತ ಅದೊಂದು ಸೊಲ್ಯೂಷನ್ ಆಗಿತ್ತ ಅಥವಾ ಗ್ರೀನ್ರಿ ಪ್ಲಾಂಟೇಶನ್ ಅಂದರೆ ಈಗ ಇವತ್ತಿನ ಯಂಗ್ಸ್ಟರ್ ಜನರೇಷನ್ ಏನಾಗಿದೆ ಅಂದರೆ ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಕೊಡುಗೆ ಏನಾದರೂ ಕೊಡೋ ಒಂದು ಗಿಡ ಕೊಡ್ತಾರೆ ಆ ಗಿಡ ಅಂತ ಹೋಗೋದು ಎಲ್ಲಿ ಇಡಬೇಕು ಅದಕ್ಕೇನೆ ಇದು ಆವಾಗ ನೀವೊಂದು ತುಂಬಾ ಚೆನ್ನಾಗಿತ್ತು ಆ ಮಾತು ಏನಂದ್ರೆ ಎಲ್ಲಾದರೂ ಒಂದ್ ಕಡೆ ಬರ ಅಂತ ಬಂದಾಗ ಡ್ರಾಟ್ ಅಂತ ಬಂದಾಗ ಒಂದು ಐನೂರು ರೂಪಾಯಿನೋ ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ಪ್ರತಿಯೊಬ್ಬ ರೆಡಿಯಾಗಿ ರೆಡಿಯಾಗಿರ್ತೀವಿ ಆದರೆ ಅದ್ರಲ್ಲಿ ಎಷ್ಟು ಮಟ್ಟಕ್ಕೆ ಯೂಸ್ ಆಗುತ್ತೆ ಅದಕ್ಕಿಂತ ನೀವು ಹೇಳ್ತಿರೋ ಹಾಗೆ ಗಿಡಗಳಿಡಬೇಕು ಅದ್ರಲ್ಲಿ ಎಲೆಗಳು ಬೇಕು ಪ್ರಾಣಿಗಳು ನಡೆದಾಡಿದ್ರೆ ಅದ್ರಲ್ಲಿ ಬರೋ ಅವರ ಸಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಸ್ ಒನ್ ಥಿಂಗ್ ರೈಟ್ ನೌ ವಿ ಟೋಕನ್ ಬೌಟ್ ಆ್ಯಗ್ರೋ ಫಾರೆಸ್ಟ್ರಿ ಯಾಕೆಂದರೆ ಇದು ಹೊಸ ವಿಷಯ ಅಲ್ಲ ಇದು ಒಂದು ನಲವತ್ತು ವರ್ಷದಕ್ಕೆ ಮುಂದೆ ಈ ಒಂದು ಅನಾಹುತ ನಡೀತು ನಮಗೆ ಏನಂದರೆ ನಾನು ಆವಾಗ ವ್ಯವಸಾಯದಲ್ಲಿದ್ದೆ ಆ ಟೈಮಲ್ಲಿ ಅದುವರೆಗೂ ನೀವು ನೋಡಿದ್ರೆ ಎಲ್ಲ ಜಮೀನಲ್ಲೂ ಒಂದು ರೈತ ಅಂದರೆ ಒಂದು ಹತ್ತಿಪ್ಪತ್ತು ಮರ ಇಟ್ಟಿರ್ತಾನೆ ಬೌಂಡ್ರಿಯಲ್ಲಿ ಯಾವಾಗಲೂ ಅದಕ್ಕೆ ಹೆಸರು ಕೊಡ್ತಾರೆ ಇದು ನಮ್ಮ ಹುಡುಗಿಗೆ ಈ ಮರ ನಮ್ಮ ಹುಡುಗನಿಗೆ ಈ ಮರ ನಮ್ಮ ಹುಡುಗಿ ಮದುವೆ ಮಾಡಬೇಕು ಅಂದರೆ ಈ ಮರ ಒಂದು ಮರ ಕಟ್ ಮಾಡಿದ್ರೆ ಒಂದು ಎಂಟು ಸಾವಿರ ಹತ್ತು ಸಾವಿರ ಆ ಕಾಲದಲ್ಲಿ ಮದುವೆ ಮುಗಿದೋಯ್ತು ಹುಡುಗ ಇದು ಕಾಲೇಜ್ಗೆ ಹೋಗ್ಬೇಕು ಅಂದರೆ ಒಂದು ಮರ ಕಟ್ ಮಾಡಿದ್ರೆ ಅವ್ನು ಕಾಲೇಜ್ಗೆ ಹೋದ ಈ ಥರ ಇದು ಏನಾಯಿತು ಅಂದರೆ ಒಂದು ನಲವತ್ತು ವರ್ಷದಿಂದ ಈ ಫರ್ಟಿಲೈಝರ್ ಕಂಪ್ನೀಸ್ ಬಂದು ಅವರು ಎಲ್ಲಾರ್ಗು ಹೇಳ್ಕೊಟ್ರು ನೀವು ಮರಗಳಿಟ್ಕೊಂಡ್ರೆ ಈ ಫರ್ಟಿಲೈಸರೆಲ್ಲ ಅವರು ತಿನ್ಬಿಡ್ತಾರೆ ನಿಮ್ಮ ಇದಕ್ಕೆ ನಿಮ್ಮ ಕ್ರಾಪ್ಗೆ ಬರೋಲ್ಲ ಮರಗಳು ತಿನ್ಬಿಡ್ತಾರೆ ಆದ್ದರಿಂದ ನೀವು ಮರ ತೆಗಿಬೇಕು ಅಂತ ಹೇಳಿದ್ರು ಈ ನಲವತ್ತು ವರ್ಷದಿಂದೆ ಕೋಟಿ ಕೋಟಿ ಮರ ಎಲ್ಲ ಹೋಯ್ತು ಯಾಕೆಂದರೆ ಫರ್ಟಿಲೈಸರ್ ಯೂಸ್ಗೆ ಅದು ಕಂಡ್ಯೂಸಿವ್ ಇಲ್ಲ ಅಂತ ಈಗ ಆಗಲೇ ನಾನು ಹೇಳಿದೆ ಇದು ಭಾಳ ತಪ್ಪು ಇದು ಈ ಥರ ಮಾಡಿದ್ರೆ ಆದರೆ ಕ ಫರ್ಟಿಲೈಸರ್ ಕಂಪನೀಸ್ ಬಂದು ಈ ಥರ ಹೇಳ್ಕೊಟ್ರು ರೈತರಿಗೆ ಮರಗಳಿದ್ದರೆ ಫರ್ಟಿಲೈಸರೆಲ್ಲ ವೇಸ್ಟ್ ಆಗಿಬಿಡುತ್ತೆ ನೀವು ಮರಗಳು ತೆಗಿಬೇಕು ಮೊದಲು ಅಂತ ಮರಗಳು ತೆಗೆದ್ರೂ ಈಗ ಇನ್ಶೂರೆನ್ಸೇ ಇಲ್ಲ ಒಂದು ಕ್ರಾಪ್ ಫೇಲ್ ಆದರೆ ಈ ಆತ್ಮಹತ್ಯೆ ಮಾಡ್ಕೊತರು ಬೇರೆ ಬೇರೆ ದಾರಿನೇ ಇಲ್ವಲ್ಲ ಅವನಿಗೆ ಅದು ಈಗೇನು ಇದು ಹೊಸ ವಿಷಯ ಅಲ್ಲ ಮೊದಲಿಂದ ನಮಗೆ ಗೊತ್ತಿದ್ದ ವಿಷಯನೇ ಈಗ ಸುಮಾರು ಒಂದು ನಲವತ್ತು ವರ್ಷದಿಂದ ಇದು ಕೆಡಿಸಿದ್ದೀವಿ ಈಗ ಸರಿ ಮಾಡ್ಕೋಬೇಕು ಎಲ್ಲರ ಜಮೀನು ಮೂರಲ್ಲೊಂದು ಭಾಗ ಮರಗಳಿರಬೇಕು ಇದು ಒಳ್ಳೆ ಸಂಪಾದನೆ ಆದರೆ ಆ ಇದಕ್ಕೆ ಹೋಗಲಿಕ್ಕೆ ನಾವು ಇವಾಗ ಗೌರ್ಮೆಂಟ್ ಹತ್ರ ಏನು ಕೇಳ್ತಾಯಿದ್ದೀವಿ ಅಂದರೆ ಈ ನಾಲ್ಕು ವರ್ಷ ರೆಗ್ಯುಲರ್ ಕ್ರಾಪಿಂದ ಮರಕ್ಕೆ ಹೋಗ್ಬೇಕಾದ್ರೆ ಅವನು ಆ ನಾಲ್ಕು ವರ್ಷ ಸ್ವಲ್ಪ ಸಪೋರ್ಟ್ ಮಾಡಿ ಸ್ವಲ್ಪ ಸಬ್ಸಿಡಿ ಸ್ವಲ್ಪ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಸ್ವಲ್ಪ ಇದ್ದರೆ ಸುಖವಾಗಿ ಹೋಗ್ಬೋದು ಇಲ್ಲದೆ ಆದರೆ ನೋಡಿ ಅವನ ಬೇಸಿಕ್ ಮನಸ್ಸು ಚೇಂಜ್ ಮಾಡಲಿಕ್ಕೆ ಸ್ವಲ್ಪ ಹಣ ಬೇಕು ಅದಕ್ಕೆ ಇಲ್ಲದೆ ಆದರೆ ಆಗಲ್ಲ ಯಾಕಂದರೆ ನೀವು ಈ ಬಡವ ಬಡವನಾಗಿರೋ ರೈತನಿಗೆ ಹೋಗಿ ನೀವು ಕಾವೇರಿ ಕಾಪಾಡಿ ಭೂಮಿ ಕಾಪಾಡಿ ಇದೆಲ್ಲ ಆಗ ಆಗಲ್ಲ ಯಾ ನಾವು ಹೇಳ್ತಾ ಇಷ್ಟೇ ಇದು ಎಕನಾಮಿಕ್ ಪ್ಲ್ಯಾನ್ ಫಾರ್ ಯು ನಮ್ಮ ರೈತನಿಗೆ ಇದು ಎಕನಾಮಿಕ್ ಪ್ಲ್ಯಾನ್ ಮುಖ್ಯವಾಗಿ ರೈತರು ಹೆಚ್ಚಿಗೆ ಹಣ ಸಂಪಾದಿಸೋ ಒಂದು ಶಕ್ತಿ ಬೇಕು ಇದಕ್ಕೆ ಮರಗಳು ಭಾಳ ಮುಖ್ಯವಾದ್ದು ಮೊದಲಿಂದ ನಮ್ಗೆ ಗೊತ್ತಿರೋ ವಿಷಯ ಇದು ನಮಗೆ ನಮಗೆ ಈಗ ಸ್ವಲ್ಪ ಈ ಈ ಒಂದು ಹುಚ್ಚು ಹಿಡಿದಿದೆ ನಮಗೆ ಈ ಹುಚ್ಚಿಂದ ನಮ್ಮ ಕಾವೇರಿ ಬತ್ತಿ ಹೋಗಿದ್ದಾಳೆ ಮತ್ತೆ ಅದು ತೊಗೊಂಬರ್ಬೇಕು ಅಂದರೆ ಇದು ಮಾಡಬೇಕು ಇದು ಸುಮಾರು ಕಾವೇರಿ ಬೇಸಿನಂದರೆ ಅಂದರೆ ಏನು ಅನ್ಕೋತೀವಿ ಅಂದರೆ ಗ ನದಿ ಅಂದರೆ ಗಂಗಾ ನರ್ಮದಾ ಗೋದಾವರಿ ಕಾವೇರಿ ಹೀಗೆ ನದಿ ಅನ್ನೋದು ಒಂದು ವಾಟ್ರ್ ಸೋರ್ಸ್ ಅಲ್ಲ ವಾಟ್ರ್ ಸೋರ್ಸ್ ನಮ್ಗೆ ಒಂದೇ ಒಂದೇ ಮಳೆ ಅಂದರೆ ನದಿಗೆ ನೀರು ಬರಬೇಕು ಅಂದರೆ ಇದಕ್ಕೆ ಬಹಳಷ್ಟು ಟ್ರಿಬ್ಯೂಟ್ರೀಸ್ ಇದೆ ಚಿಕ್ಕ 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 ಹೊಳೆಗಳಿದೆ ಆ ಎಲ್ಲ ಓಡಿದ್ರೇ ನದಿ ಓಡುತ್ತೆ ಆ ಹೊಳೆಗಳೆಲ್ಲ ಇದೆ ಹಾತ್ ಹಾಗೆ ಎಷ್ಟು ಹೊಳೆ ಹೋಗಿದೆ ಅಂದರೆ ಈ ಕರ್ನಾಟಕದಲ್ಲಿ ಈ ಐವತ್ತು ವರ್ಷದಲ್ಲಿ ನೀವು ಯಾರಿಗೂ ಗಮನ ಇಲ್ಲ ಹೊಳೆಗಳೆಲ್ಲ ಹೋಗಿದೆ ನೀವು ಹೋಗಬೇಕಾದ್ರೆ ನೋಡಿ ಚಿಕ್ಕ ಚಿಕ್ಕ ಹೊಳೆ ಎಲ್ಲ ಹೋಯ್ತು ಬ್ಯಾಂಗ್ಳೂರು ಸಿಟಿಯಲ್ಲೇ ಮೂರು ಹೊಳೆ ಇತ್ತು ಹೋಯ್ತು ಎಲ್ಲಿದೆ ಅಂತ ಗೊತ್ತಿಲ್ಲ ಯಾರಿಗೀಗ ಅಷ್ಟು ಮಟ್ಟಿಗೆ ನಾವು ಮಾಡಿದ್ದೀವಿ ಹೊಳೆಗಳಿಲ್ಲ ಅಂದರೆ ನದಿ ಹೇಗೆ ಓಡುತ್ತೆ ತಮಿಳಲ್ಲಿ ಒಂದು ಗಾದೆ ಥರ ಇದೆ ಇದಕ್ಕೇನು ಹೇಳ್ತಾರೆ ಅಂದರೆ ಕಾವೇರಿ ನಡೆದು ಬಂದರೆ ಮಾತ್ರ ನಮಗೆ ಇದು ಸಮೃದ್ಧಿ ಅವಳು ಓಡಿ ಬಂದರೆ ನಮಗೆ ನಾಶ ಅವಳು ನಡೆದು ಬರಬೇಕು ನಡೆದು ಬರಬೇಕು ಅಂದರೆ ಏನಾಗಬೇಕು ಬಿದ್ದ ಮಳೆ ಮಣ್ಣಲ್ಲಿ ಸೇರಬೇಕು ಮೆದುವಾಗಿ ಬರಬೇಕು ಈಗ ಬಿದ್ದ ಮಳೆ ಸೀದ ನದಿಗೆ ಬಂದರೆ ಓಡಿ ಹೋಗ್ತಾಳೆ ಇದರಿಂದ ಒಂದು ಯಾವುದು ಒಳ್ಳೇದು ಬರಲ್ಲ ನಮಗೆ ಇರೋ ಮನೆ ಬೀದಿಯೆಲ್ಲ ಹೊಡ್ಕೊಂಡು ಹೋಗುತ್ತೆ ಅಷ್ಟೇ ಹೌದು ಈಗ ಮಣ್ಣೆ ಬರ್ತಾ ಇದೆ ನದಿಗೆ ಕಾವೇರಿ ಯಾವಾಗ್ಲೂ ನಾವು ಬ್ರೌನ್ ಕಲರ್ ಆಗಿ ನೋಡಿದ್ದು ಇಲ್ಲ ಈ ಏಳು ವರ್ಷದಲ್ಲಿ ಹೋಗಿ ನೋಡಿ ಕೆ ಆರ್ ನಗರ್ ಮೇಲೆ ಹೋಗಿ ನೋಡಿ ಎಲ್ಲ ಮಳೆಗಾಲದಲ್ಲಿ ಬ್ರೌನ್ ಕಲರ್ ಆಗಿದೆ ಯಾವತ್ತೂ ಈ ತರ ಇಲ್ಲ ಯಾಕೆಂದರೆ ಮಣ್ಣೇ ಬರ್ತಾ ಇದೆ ನೀರು ಮಣ್ಣಲ್ಲಿ ಆಗಿ ಬರಬೇಕು ಈಗ ಮಣ್ಣೇ ಬರ್ತಾ ಇದೆ ಕಿತ್ಕೊಂಡು ಇದಕ್ಕೆ ಇದು ನಮ್ಮ ದೇಶದಲ್ಲಿ ಸ್ವಲ್ಪ ಗಮನ ಇಲ್ಲದೇ ಇದ್ದೀವಿ ನ್ಯೂಯಾರ್ಕ್ ಸಿಟಿಯಲ್ಲಿ ಈ ನೈನ್ಟೀನ್ ನೈಂಟಿ ಫೈವ್ ನೈನ್ಟೀನ್ ನೈಂಟಿ ಸಿಕ್ಸ್ ಆ ಟೈಮಲ್ಲಿ ಫಿಲ್ಟ್ರೇಷನ್ ಪ್ಲ್ಯಾಂಟ್ಗಾಗಿ ಏಯ್ಟ್ ಬಿಲಿಯನ್ ಡಾಲರ್ಸ್ ಅಲಾಟ್ ಮಾಡಿದ್ರು ಪ್ಲ್ಯಾನ್ ಫಿಲ್ಟ್ರೇಷನ್ ಪ್ಲ್ಯಾಂಟ್ ಮಾಡಬೇಕು ಅಂತ ಆವಾಗ ಆಲ್ಟ್ರನೇಟಾಗಿ ಯಾರೋ ಒಂದು ಒಬ್ಬರು ಬಂದು ಈ ಥರ ಎಲ್ಲ ಮಾಡೋದು ಅಷ್ಟು ತಹಣ ಬೇಕಾಗಿಲ್ಲ ಅಂತ ಹೇಳಿ ಅವ್ರೇನು ಮಾಡಿದ್ರು ಈ ಐದು ನದಿ ಇದೆ ಆ ಸಿಟಿ ಪಕ್ಕದಲ್ಲಿ ಈ ಐದು ನದಿ ಹತ್ತಿರ ಲಕ್ಷಾಂತರ ಮರಗಳು ಇಟ್ಟರು ಇದಕ್ಕೆ ಒನ್ ಪಾಯಿಂಟ್ ಫೈವ್ ಬಿಲಿಯನ್ಸ್ ಖರ್ಚು ಮಾಡಿದ್ರು ನ್ಯೂಯಾರ್ಕ್ ಸಿಟಿಯಲ್ಲಿ ಈಗ ಫಿಲ್ಟ್ರೇಷನ್ ಪ್ಲ್ಯಾಂಟೇ ಇಲ್ಲ ನದಿಯಲ್ಲಿ ಬರೋ ನೀರು ಹಾಗೆ ಕುಡಿಬೋದು ಅಲ್ಲಿ ನಲ್ಲಿಯಲ್ಲಿ ಬರೋ ನೀರು ಇಲ್ಲ ಅದರಲ್ಲಿ ವಿಷ ಇಲ್ಲ ವಿಷ ಇಲ್ಲ ಅಂದರೆ ಈ ಕ್ಲೋರಿನ್ ಇಲ್ಲ ಈಗ ಕ್ಲೋರಿನ್ನು ಹಾಕ್ತೀವಿ ಯಾಕೆ ಹಾಕ್ತೀವಿ ಅಲ್ಲಿರೋ ಜೀವುಗಳೆಲ್ಲ ಸತ್ತೋಗ್ಬೇಕು ಅಂತ ಆ ಜೀವುಗಳೆಲ್ಲ ಸತ್ತೋಗ್ಬಿಟ್ರೆ ಸತ್ತೋಗೋ ಹಾಗೆ ಆ ವಿಷ ಇದ್ದರೆ ನಮ್ಮ ಜೀವಕ್ಕೆ ಏನು ಡ್ಯಾಮೇಜ್ ಇಲ್ಲ ಅಂತ ಯಾರು ಹೇಳಿದ್ದು ನಮಗೆ ಡೋಸೇಜ್ ಸಾಕಾಗಲಿಲ್ಲ ಅಷ್ಟೇ ಜಾಸ್ತಿ ಹೆಚ್ಚಿಗೆ ಕ್ಲೋರಿನ್ ಕುಡಿದ್ರೆ ಸಹ ನಾವು ಬಿಡ್ತೀವಿ ಸ ಹೋಗ್ಬಿಡ್ತೀವಿ ಡೋಸೇಜ್ ಕಮ್ಮಿ ಅಷ್ಟೇ ಬಟ್ ವಿಷ ತಾನೇ ನಮ್ಮ ನೀರಿಗೆ ನಾವೇ ವಿಷ ಹಾಕ್ಕೊಂಡು ಕುಡಿಯೋದು ಯಾವ ಥರ ವಿಜ್ಞಾನ ಅಂತ ನನಗೆ ಗೊತ್ತಾಗಲಿಲ್ಲ ಹಾಂ ನಾವು ಕುಡಿಯೋ ನೀರಿಗೆ ವಿಷ ಹಾಕಿ ಕುಡಿ ಕುಡಿಯೋದು ಇದೊಂದು ವಿಜ್ಞಾನ ಅಂತ ಇಷ್ಟು ವರ್ಷ ನಮಗೆ ನಡೀತಾ ಇದೆ ಇದು ಬರೀ ಮರಗಳು ನೆಟ್ಟಿದ್ದರಿಂದ ಫಿಲ್ಟ್ರೇಷನ್ ಯೂನಿಟೇ ಇಲ್ಲ ಓನ್ಲಿ ಫೈವ್ ಸಿಟೀಸ್ ಆರ್ ದೇರ್ ಇನ್ ಯುನೈಟೆಡ್ ಸ್ಟೇಟ್ಸ್ ವಿಥೌಟ್ ಫಿಲ್ಟ್ರೇಷನ್ ನ್ಯೂಯಾರ್ಕ್ ಸಿಟಿ ಇಸ್ ಒನ್ ಆಫ್ ದೆಮ್ ಸಿಂಪ್ಲಿ ಬಿಕಾಸ್ ಆಫ್ ದ ಟ್ರೀಸ್ ನೋ ಫಿಲ್ಟ್ರೇಷನ್ ಮೋರ್ yes. it for always ಒಂದು ಮರ ಅಂದರೆ ಹನ್ನೆರಡು ವರ್ಷಕ್ಕೆ ಒಂದು ಮರ ಇವಾಗ ನೆಟ್ಟರೆ ಹನ್ನೆರಡು ವರ್ಷದಲ್ಲಿ ಆ ಮರ ಒಂದು ವರ್ಷದಲ್ಲಿ ಮೂವತ್ತೆಂಟು ಸಾವಿರ ಲೀಟ್ರು ನೀರು ಸೇರಿಸುತ್ತೆ ಈಗ ನಾವು ಮಾತಾಡ್ತಾ ಇರೋದು ಈ ಕಾವೇರಿ ಬೇಸಿನಲ್ಲಿ ಇನ್ನೂರ ನಲವತ್ತೆರಡು ಕೋಟಿ ಮರ ಇಡಬೇಕು ಈ ಕಾವೇರಿ ಬೇಸಿನಲ್ಲಿ ಅಂತ ಕೋಟಿ ಇನ್ನೂರ ನಲವತ್ತೆರಡು ಕೋಟಿ ತಮಿಳ್ನಾಡಲ್ಲಿ ಕರ್ನಾಟಕದಲ್ಲಿ ಸೇರಿ ಇಷ್ಟು ಇಟ್ಟರೆ ನಾವು ಇದರಲ್ಲಿ ಒಂಬತ್ತರಿಂದ ಹನ್ನೆರಡು ಟ್ರಿಲಿಯನ್ ಲೀಟರ್ ಸೇರುತ್ತೆ ಈಗ ನಮ್ಮ ಕಾವೇರಿ ನದಿಲಿರುವ ನೀರು ಎಷ್ಟಂದರೆ ಒಂದು ವರ್ಷದಲ್ಲಿ ಓಡೋ ನೀರು ಇಪ್ಪತ್ತೊಂದು ಟ್ರಿಲಿಯನ್ ಓಡ್ತಾ ಇದೆ ಹತ್ತರಿಂದ ಹನ್ನೆರಡು ಟ್ರಿಲಿಯನ್ ನೀರು ಎಕ್ಸ್ಟ್ರಾ ಬಂದರೆ ನೀವು ಕರ್ನಾಟಕದವರು ತಮಿಳ್ನಾಡು ಜಗಳ ಆಡಬೇಕಂತ ಹೇಳ್ತಾಯಿದ್ದೀನಿ ಈಗ ನಮ್ಮಿಬ್ಬರಿಗೆ ನಿಮಗೊಂದು ಗ್ಲಾಸ್ ನೀರಿದೆ ನನಗೊಂದು ಗ್ಲಾಸ್ ನೀರಿದೆ ನಾವು ಯಾಕೆ ಆಡೋಕೆ ಹೋಗ್ತೀವಿ ಒಂದೇ ಗ್ಲಾಸ್ ಇದೆ ಇವಾಗ ಜಗಳತನೇ ಜಗಳತನೇ ಬರುತ್ತೆ ಹಾಗಾಗಿ ಮಾಡೋಕ್ಕೆ ಪ್ರಯತ್ನ ಒಳ್ಳೆ ಪ್ರಯತ್ನ ಇಲ್ಲ ನಾವು ಯಶಸ್ವಿಯಾಗಿ ಮಾಡಬೇಕು ಇದು ಈ ಒಂದು ಜನ್ರೇಷನಲ್ಲಿ ಇದು ಮಾಡಲಿಲ್ಲ ಅಂದರೆ ನಾವು ಈ ದೇಶ ನೆಕ್ಸ್ಟ್ ಜನ್ರೇಷನ್ಗೆ ಒಂದು ಒಳ್ಳೆ ಸ್ಥಿತಿಯಲ್ಲಿ ಬಿಡಲಿಲ್ಲ ಕಡ್ಡಾಯವಾಗಿ ಹಣ ಇರೋರು ಇದಿರೋರು ಎಲ್ಲ ಅವ್ರ ಮಕ್ಕಳನ್ನೆಲ್ಲ ಹೊರದಿಸ್ ಕಳಿಸ್ತಾರೆ ಇಲ್ಲಿರೋರು ಜೀವನ ಸರಿ ನಡೆಯಲ್ಲ ಈಗಾಗಲೇ ಗ್ರಾಮಗಳಲ್ಲಿ ಭಾಳ ಕಷ್ಟಪಡ್ತಾರೆ ನೀರಿಗೆ ಅದು ಯಾರು ನ್ಯೂಸು ರಿಪೋರ್ಟು ಏನೂ ಮಾಡಲ್ಲ ಸಿಟಿಯಲ್ಲಿ ನೀರಿಲ್ಲ ಅಂದರೆ ಮಾತ್ರ ದೊಡ್ಡ ನ್ಯೂಸ್ ಹಳ್ಳಿಗಳಲ್ಲಿ ನೀರಿಲ್ಲ ಮೊದಲಿನಿಂದ ಮಳೆ ಬಂದಾಗ ಬರುತ್ತೆ ಇಲ್ಲೇ ಸಾವಿರ ಅಡಿ ಬೋರ್ವೆಲ್ ಹಾಕ್ಕೊಂಡಿದ್ದಾರೆ ಎಲ್ಲ ಜೀವ ಜಂತು ಇಟ್ಕೊಳ್ಳೋಕೆ ಯಾರಿಗೂ ಆಸೆ ಇಲ್ಲ ಯಾಕಂದರೆ ಅದಕ್ಕೆಲ್ಲ ನೀರು ಕೊಡಬೇಕು ಅಂತ ಮಾಡ್ಬೇಕು ಖಂಡಿತ ಮಾಡ್ತ ಜೊತೆಗೆ ಈ ವಿಷಯದ ಬಗ್ಗೆ ಮಾತಾಡ್ತೀನಿ ತಾವು ಮಾತಾಡೋ ವಿಷಯ ಇನ್ಫಾರ್ಮೇಶನ್ ಶೇರ್ ಮಾಡಿ